ಗಾಡಿ ಯಾಕ್ರೆ ನಿಂತು ಬಿಡ್ತು? ಪಂಕ್ಚರ್ ಆಯ್ತಾ? ಲೇ, ಎತ್ತಿನ ಗಾಡಿ ಎಲ್ಲಾರು ಪಂಕ್ಚರ್ ಆಗುತ್ತೇನೆ? ಹೌದಲ್ವಾ, ಎತ್ತಿನ ಗಾಡಿ ಅನ್ನೋದನ್ನೇ ಮರ್ತು ಬಿಟ್ನೆ. ಅದ್ ಸರಿ, ಡ್ರೈವರ್ ಗಾಡಿ ಯಾಕೆ ನಿಲ್ಸ್ಬಿಟ್ಟ? ಯಾಕ್ ನಿಲ್ಸ್ದ ಅಂದ್ರೆ ಮನೆ ಬಂತು ನಿಲ್ಸ್ದ. ಮನೆನಾ? ಯಾರ ಮನೆ ರೀ? ಲೇ, ನಿಮ್ಮ ಅಪ್ಪನ ಮನೆ, ನಿನ್ ತವ್ರ ಮನೆ ಇಳಿಯ ಬದ್ಲು. ಲೋ, ನೀನ್ ಇಳಿಯೋ ಬಂದೆ ಅಲ್ವೇ? ಜಾತ್ರೆ ಬನ್ನಿ ಅಂತ ನಿಮ್ಮಪ್ಪ ಕಾಗದ ಬರ್ದಿದ್ದಕ್ಕಲ್ವೇನೆ ನಾವ್ ಬಂದಿರೋದು? ಅದನ್ನು ಮರ್ತು ಬಿಟ್ಯಾ? ಹೌದಲ್ವಾ, ಅಮ್ಮನ್ಗೆ ಈಗಲೇ ಇಷ್ಟು ಮರವು ಅಂದ್ರೆ ಇನ್ ಇಪ್ಪತ್ತೈದು ವರ್ಷದಿಂದ ಹೆಂಗೆ ಅಂತ. ದೇವ್ರೆ ದೇವ್ರೆ, ಅವಳಿಗೆ ಮರವು, ನಿನಗೆ ಇಪ್ಪತ್ತೈದು ವರ್ಷ ಹಿಂದಿನ ಯೋಚನೆ, ಎಲ್ಲ ನನ್ನ ಕರ್ಮ. ಲೇ, ಜ್ಞಾಪಕ ಇರ್ಲಿ, ಇದು ನಿಮ್ಮಪ್ಪನ ಮನೆ, ಇಲ್ಲಿ ನಿಮ್ಮ ಅಪ್ಪ ಅಮ್ಮ ಮಾತ್ರ ಇರೋದು. ಮರ್ತು ಬಿಟ್ಟು ಏನೇನು ಹೇಳ್ಬಿಟ್ಯಾ? ಏನೋ ಜ್ಞಾಪಕ ಇರುತ್ತಾ? ಓ ಚಕ್ಕು, ಚೆನ್ನಾಗಿದೆ ಕಣಪ್ಪ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಾಮ್ಮ? ಯಾಕಮ್ಮ ಇಷ್ಟು ಸಣ್ಣದಾಗ್ಬಿಟ್ಟಿದ್ಯಾ? ಲೇ ರತ್ನಿ, ನಾನು ಕಣೆ ಜಾನಕಿ, ನಿನ್ನ ಅಕ್ಕ. ನಿನ್ನ ಕಣ್ಣಿಗೆ ನಾನು ಅಮ್ಮನಾಗ ಕಾಣ್ತೀನಿ. ಅಮ್ಮ ಒಳಗಿದ್ದಾರೆ ಕಣೆ. ಅಪ್ಪ, ಯಾವಳೆ ಇವಳು? ನಿಮ್ಮ ಅಪ್ಪ ಅಲ್ಲ ಕಣೆ, ಜಾನಕಿ ಗಂಡ ಸದಾಶಿವ. ಶಿವ, ಏನಪ್ಪ ನಿನ್ ನೋಡಿದ್ರೆ ಕನಕರ ಬರುತ್ತಲ್ಲ ಶಂಕರು. ನಾನು ಬರ್ತೀನಿ. ಲೇ ಬನ್ನಿ ಅಂದ್ರೆ. ನಾನು ಮೊದ್ಲೇ ಹೇಳಿದೆ, ಎಲ್ಲ ಅಭ್ಯಾಸ ಮಾಡ್ಬಿಟ್ಟಿ. ಲೇ, ನಿನ್ ಮರಿಗೆ ಅಷ್ಟು ಬೆಂಕಿ ಹಾಕ. ಯಾವಳೆ ಅಪ್ಪ ಅಮ್ಮ ಒಳಗಿದ್ದಾರೆ? ಇವಳ್ಯಾರು? ಅವಳು ಜಾನಕಿ ಕಣೆ. ಓಹ್, ರಾಮನ್ ಹೆಂಡತಿ ಜಾನಕಿ. ಬ್ರಹ್ಮನ ಕೈಲೂ ಸಾಧ್ಯವಿಲ್ಲ. ಜಾನಕಿ ಜಾನಕಿ ಜಾನಕಿ. ನಿಮ್ಮಅಮ್ಮ ಕಣೆ. ಅಮ್ಮ ಚೆನ್ನಾಗಿದ್ಯಾ? ರತ್ನ, ಅಪ್ಪ ಅಪ್ಪ ಚೆನ್ನಾಗಿದ್ದೀರಪ್ಪ? ಚೆನ್ನಾಗಿದ್ದೀನಮ್ಮ. ಎಲ್ಲಿ ನಿಮ್ಮ ಯಜಮಾನ್ರು? ಅಯ್ಯೋ, ಅವರೆಲ್ಲಪ್ಪ ಬರ್ತಾರೆ ಮನೆ ಬಿಟ್ಬಿಟ್ಟು. ಯಾರೇ ನಮ್ಮ ಯಜಮಾನ್ರ ಕಣಪ್ಪ? ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದೆಯಪ್ಪ. ಅವಳೆಲ್ಲೋ? ಯಾರಪ್ಪ? ನನ್ನ ಮೊಮ್ಮಗಳು. ಅವಳಾ? ಅವಳು ನಮ್ಮ ಜೊತೆ ಬರ್ಲಿಲ್ಲ. ಮತ್ತೆ ನೀವ್ ಯಾಕೆ ಬಂದ್ರಿ? ಬರಬಾರ್ದಾಗಿತ್ತು. ಅವಳು ಬರಲ್ಲ ಅಂತ ಹೇಳಕ್ ಬಂದ್ರು. ಅಪ್ಪ, ಯಾಕೆ ಬೇಜಾರು ಮಾಡ್ಕೋತೀಯ? ಮತ್ತೆ ಇನ್ನೇನಾಗ್ಬೇಕು? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಮಾವ. ಸಮಾಧಾನ ಸಮಾಧಾನ ಇದ್ದಿದ್ದಿನ್ಲೇ ನನ್ನ ಮೊಮ್ಮಗಳು ಬಂದೇ ಬರ್ತಾಳೆ ಅಂತ ಇಷ್ಟು ದಿವಸ ಕಾಯ್ತಾ ಕೂತಿದ್ದೆ. ನಾನ್ ಸಾಯೋದ್ರೊಳಗಾಗಿ ನನ್ನ ಮೊಮ್ಮಗಳನ್ನ ನೋಡೇ ನೋಡ್ತೀನಿ ಅಂತ ಕನಸು ಕಾಣ್ತಾ ಇದ್ದ ಈ ಮುದುಕನಿಗೆ ಈಗ ನೀವು ನಿರಾಸೆ ಮಾಡ್ಬೋದಾ? ನನ್ ಮಾತು ಕೇಳು. ಅಯ್ಯೋ, ಹೇಳೋದು ಬೇಡ, ಕೇಳೋದು ಬೇಡ, ಬಿಡಪ್ಪ. ಈ ಸಲದ ಬೇಸಿಗೆ ರಜದಲ್ಲಿ ನನ್ನ ಮಗ, ಸೊಸೆ, ನನ್ನ ಮೊಮ್ಮಗಳು ಬಂದೇ ಬರ್ತಾಳೆ ಅಂತ ಪಕ್ಕಪಕ್ಷಿ ತರ ಕಾಯ್ತಾ ಕೂತಿರೋ ನಾನು ಇನ್ನೂ ಸಮಾಧಾನವಾಗಿರ್ಬೇಕು. ಅದು ಮಾವ, ಅವಳು ನಮ್ ಜೊತೆ ಬರ್ಲಿಲ್ಲ ಅಂತ ಹೇಳಿದ್ವಿ ಹೊರತು ಅವಳು ಇಲ್ಲಿಗೆ ಬರೋದೇ ಇಲ್ಲ ಅಂತ ಹೇಳಲಿಲ್ಲ ಮಾವ. ಅಂದ್ರೆ ಸ್ವಾತಿಗೆ ಎಕ್ಸಾಮ್ ನಡೀತಾ ಇದೆ, ಅದು ಮುಗಿದ ಕೂಡಲೇ ಹೊರಟು ಬರ್ತಾಳಪ್ಪ. ನಿಜವಾಗ್ಲು? ನಿಜವಾಗ್ಲೂಪ್ಪ, ಖಂಡಿತವಾಗಿ ಬರ್ತಾಳೆ. ಅವಳು ಇಲ್ಲಿಗೆ ಬರ್ತಾಳೆ ತಾನೆ? ಅವಳು ಇಲ್ಲಿಗೆ ಬರದ ನೆಲ್ಲಪ್ಪ ಹೋಗ್ತಾಳೆ. ಹೌದು ಮಾವ. ಆಯ್ತು, ನನ್ನ ಮೊಮ್ಮಗಳು ಬಂದೇ ಬರ್ತಾಳೆ ಕಣೆ.